ಆತ್ಮೀಯ ಮಿತ್ರರೆ ನಮಸ್ಕಾರ. ಕಾರ್ಗಿಲ್ ಯುದ್ಧವನ್ನ ಗೆದ್ದು 25 ವರ್ಷ ಆಗ್ತಾ ಇದೆ. ಬಹಳ ದೂರ ಏನಿಲ್ಲ, ಜುಲೈ 26ನೇ ತಾರೀಕು ನಾವು ಕಾರ್ಗಿಲ್ ಯುದ್ಧವನ್ನು ಗೆದ್ದು 99ರಲ್ಲಿ ಆ ಯುದ್ಧವನ್ನು ಗೆದ್ದಿದ್ವಲ್ಲ, ಅದ್ ಗೆದ್ದು 25 ವರ್ಷ ಆಗುತ್ತೆ ಅನ್ನುವಂತ ಸಂಭ್ರಮ ಇದೆ. ಪ್ರತಿ ಬಾರಿ ನನಗೆ ಪಾಕಿಸ್ತಾನವನ್ನು ನೋಡಿದಾಗ ಈ ತಂಟೆಕೋರರು, ತರಲೆಗಳು ನುಸುಳುಕೊಂಡು ಬಂದು ಗೊತ್ತಿಲ್ಲದಂತೆ ಏನಾದರೂ ತರಲೆ ಮಾಡಿ ಹೋಗಿ ಕದ್ಕೊಂಡು ಹೋಗಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಆ ತರದ ಲೋಕಲ್ ಕಳ್ಳರು ಅಂತ ಅನ್ಸುತ್ತೆ. 1947 ಅಲ್ಲಿ ರೆಬೆಲಿಯನ್ಗಳು ಯುದ್ಧ ಮಾಡ್ತಿದ್ದಾರೆ ಅಂತ ಹೇಳಿ ತಮ್ಮ ಸೈನಿಕರನ್ನು ನುಗ್ಗಿಸಿದ್ರು, ಬಡಿಸ್ಕೊಂಡ್ರು. 1965 ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಾಮರ್ಥ್ಯ ಇಲ್ಲ ಅನ್ಕೊಂಡು ನುಗ್ಗಿಸೋ ಪ್ರಯತ್ನ ಮಾಡಿದ್ರು, ಬಡಿಸ್ಕೊಂಡ್ರು. 1971 ಅಲ್ಲಿ ನಮ್ ತೊಂದರೆ ಕೊಡ್ತೀವಿ ಅನ್ನುವಂತ ಪ್ರಯತ್ನ ಮಾಡಿದ್ರು, ಬಡಿಸ್ಕೊಂಡ್ರು, ಎರಡು ತುಂಡು ಮಾಡಲಾಯ್ತು. 1999 ಅಲ್ಲಿ ನಾವು ಭಾರತೀಯ ಜೊತೆ ಚೆನ್ನಾಗಿರ್ತೀವಿ ಅನ್ನೋ ತರದ ನಾಟಕ ಮಾಡಿ ಕಾರ್ಗಿಲ್ ನಲ್ಲಿ ನುಸುಳುಕೋರರು ಒಳಗೆ ನುಗ್ಗಿದ್ದಾರೆ ಅಂತ ನಾಟಕ ಆರಂಭದಲ್ಲಿ ಶುರು ಮಾಡಿದ್ರು, ಸರಿಯಾಗಿ ಬಡಿಸ್ಕೊಂಡು ವಾಪಸ್ ಹೋಗುವಂತ ಸಂದರ್ಭ ಬಂತು. ನಾನು ಪ್ರತಿ ಬಾರಿ ಪಾಕಿಸ್ತಾನವನ್ನು ನೋಡಿದಾಗ ಸಾರಿ, ನನಗೆ ಈ ತರದ ಕಂಪ್ಯಾರಿಸನ್ ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ನನ್ನಂತೂ ಯಾವಾಗ್ಲೂ ಅನ್ಸುತ್ತೆ ಈ ಹುಚ್ಚನಾಯಿ ಮನೆ ಎದುರುಗಡೆ ಬಂದ್ರೆ ಹೇಗೆ ಬಡದು ಬಡದು ಓಡಿಸ್ತಾರೋ ಅದೇ ರೀತಿ, ಥೇಟ್ ಅದೇ ರೀತಿ ಹುಚ್ಚನಾಯಿಗೆ ಬಡದಂತೆ 25 ವರ್ಷಗಳ ಹಿಂದೆ ಭಾರತೀಯ ಸೈನಿಕರು ಬಡದು ಓಡಿಸಿದ್ರಲ್ಲ, ಅದರ ಸಂಭ್ರಮವನ್ನ ನಾವು ಆಚರಿಸಲೇಬೇಕಲ್ಲ ಅಂತ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನಗಳು ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ, ಕಾರ್ಗಿಲ್ ನಿಂದಲೇ ಆ ತೊಲೋಲಿಂಗ್ ನಲ್ಲಿ ಏನು ವಾರ್ ಮೆಮೋರಿಯಲ್ ಇದೆ ಅಲ್ಲಿ ಉದ್ದಕ್ಕೂ ಹಾರಾಡ್ತಾ ಇರುವ ಆ ಧ್ವಜಗಳಲ್ಲಿ ಎರಡು ಧ್ವಜವನ್ನ ನಾವು ಕೇಳಿಕೊಂಡು ತಗೊಂಡ್ ಬಂದಿದ್ದೀವಿ. ಈ ಧ್ವಜಗಳು ಈಗ ರಾಜ್ಯಾದ್ಯಂತ ಸಂಚರಿಸಲಿವೆ. ಮಿತ್ರ, ಕಾರ್ಗಿಲ್ ಅಂದಾಕ್ಷಣ ನಮಗೆ ಅನೇಕರು ನೆನಪಾಗ್ತಾರೆ. ವಿಕ್ರಮ್ ಬಾತ್ರಾ ನೆನಪಾಗ್ತಾನೆ, ಎದಿಲ್ ಮಾನ್ಗೆ ಮೋರ್ ಅಂತ ಹೇಳಿದ್ದು. ಆಮೇಲೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಆ ಹುಡುಗನನ್ನ ಇಂಟರ್ವ್ಯೂ ಕರೆದಾಗ, ನೀನ್ ಸೈನ್ಯಕ್ಕೆ ಯಾಕೆ ಹೋಗ್ಬೇಕು ಅಂತ ಕೇಳಿದ್ದಕ್ಕೆ, ನನ್ ಪರಮವೀರ್ ಚಕ್ರ ತಗೋಬೇಕು ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದ ಆ ಹುಡುಗ ಇದ್ನಲ್ಲ, ಆತನಿಗೆ ಪರಮವೀರ್ ಚಕ್ರ ಸಿಕ್ತು, ಇದು ನೆನಪಾಗತ್ತೆ ನಮ್ಗೆ. ನಮ್ಗೆ ಕಾರ್ಗಿಲ್ ಅಂದ ತಕ್ಷಣ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ನೆನಪಾಗುತ್ತೆ, ಅವ್ರು ಈಗಲೂ ಇದ್ದಾರೆ ಪರಮವೀರ್ ಚಕ್ರ ತೆಗೆದುಕೊಂಡವರು. ಕಾರ್ಗಿಲ್ ಅಂದ ತಕ್ಷಣ ನಾಯಕ ದಿಗೇಂದ್ರ ಕುಮಾರ್ ನೆನಪಾಗ್ತಾರೆ, 48 ಪಾಕಿಸ್ತಾನಿಯರನ್ನು ಏಕಾಂಗಿಯಾಗಿ ಕೊಂದು ಬಿಸಾಡಿದಂತ ಅಪರೂಪದ ವ್ಯಕ್ತಿ ಆತ. ಇವರೆಲ್ಲರೂ ನೆನಪಿಸ್ಕೊಳ್ಳೋದು ಹೇಗೆ? ಅಲ್ಲಿ ಹಾರಾಡ್ತಾ ಇರುವ ಧ್ವಜ ಯಾರ ನೆನಪುಗಳನ್ನ ಹೊತ್ಕೊಂಡಿದೆಯೋ ಆ ಧ್ವಜ ನಾವು ಊರೂರಿಗೂ ಒಂದು ರಥದ ಮೂಲಕ ತಗೊಂಡು ಹೋಗ್ತಿದ್ದೀವಿ. ಮಿತ್ರ, ಈ ರಥಕ್ಕೆ ಟೈಟಲ್ ಏನಿದೆ ಗೊತ್ತಾ, ಹೆಸರೇನ್ ಗೊತ್ತಾ, ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅಂತ. ಯಾರಿಗೆ ಎಚ್ಚರಿಕೆ ಇದು? ಇದು ಪಾಕಿಸ್ತಾನಕ್ಕೆ ಎಚ್ಚರಿಕೆ, ಇದು ಚೀನಾಕ್ಕೆ ಎಚ್ಚರಿಕೆ, ಇದು ಭಾರತವನ್ನ ಮಟ್ಟ ಹಾಕಬೇಕು, ಮುಗಿಸ್ಬೇಕು ಅಂತ ಪ್ರಯತ್ನ ಪಡುವ ಪ್ರತಿಯೊಬ್ಬ ದುಷ್ಟ ಶಕ್ತಿಗೂ ಎಚ್ಚರಿಕೆಯನ್ನ ಕೊಡೋದಕ್ಕೋಸ್ಕರ ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅನ್ನುವಂತ ಈ ರಥ ಕಾರ್ಗಿಲ್ನ ಈ ಧ್ವಜವನ್ನ ತೆಗೆದುಕೊಂಡು ಇಡೀ ರಾಜ್ಯ ಸಂಚರಿಸುತ್ತೆ. ನನಗೆ ಲಿಸ್ಟ್ ಕಳಿಸಿದ್ದಾರೆ ಕಾರ್ಯಕರ್ತರು, ಇವತ್ತು ಬೆಂಗಳೂರಿನಲ್ಲಿ ಅದರ ಪೂಜೆಯಾಗಿ ಅದು ಹೊರಡುತ್ತೆ. ಇಲ್ಲಿಂದ ಮೈಸೂರು ವಿಭಾಗಕ್ಕೆ, ಮೈಸೂರಿನಿಂದ ಶಿವಮೊಗ್ಗ ವಿಭಾಗಕ್ಕೆ, ಶಿವಮೊಗ್ಗದಿಂದ ಅದು ಹುಬ್ಬಳ್ಳಿ ಭಾಗಕ್ಕೆ ಹೋಗಿ, ಉತ್ತರ ಕನ್ನಡಕ್ಕೆ ಹೋಗಿ, ಅಲ್ಲಿಂದ ಹುಬ್ಬಳ್ಳಿಗೆ ಹೋಗಿ, ಹುಬ್ಬಳ್ಳಿ, ದುರ್ಗ, ತುಮಕೂರು, ದಾವಣಗೆರೆ, ಬಳ್ಳಾರಿ ಎಲ್ಲ ಸಂಚರಿಸಿಕೊಂಡು 26ನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವವನ್ನ ಅವತ್ತಿನ ದಿನವೇ ಆಚರಿಸಲಿಕ್ಕೆ ಕನಕ್ಪುರಕ್ಕೆ ಅಂದ್ರೆ ಬೆಂಗಳೂರು ವಿಭಾಗಕ್ಕೆ ಬರುತ್ತೆ. ಅದಾದ ನಂತರ ಮತ್ತೆ ಸುತ್ತಾಡಿ ಆ ನಂತರ ಬೆಳಗಾವಿ ವಿಭಾಗದಲ್ಲಿ ಕೆಲವು ದಿನ ಅದು ಓಡಾಡಬೇಕು ಅನ್ನುವಂತ ನಮ್ಮ ಪ್ರಯತ್ನ. ಯಾತಕ್ಕೆ ಇದನ್ನು ಮಾಡ್ತಿದ್ದೀವಿ ಅಂತಂದ್ರೆ, ಪ್ರತಿಯೊಂದು ಕಡೆ ತರುಣರು ಆ ಧ್ವಜವನ್ನ ಹಿಡ್ಕೊಂಡು ಬೀಗಬೇಕು ಅಂತ. 25 ವರ್ಷಗಳ ಹಿಂದೆ ಪಾಕಿಸ್ತಾನವನ್ನ ಬಡಿದಿದ್ದ ಆ ಸಂಭ್ರಮವನ್ನ ಆನಂದಿಸಬೇಕು ಅಂತ ಕಾಲೇಜುಗಳಿಗೂ ಬರುತ್ತೆ. ಆಯಾ ಜಿಲ್ಲೆಗಳಿಗೆ ಬಂದಾಗ ನಿಮ್ಮೂರಿನ ಕಾಲೇಜುಗಳಿಗೂ ಅದು ಬರುವಂತೆ ನೀವು ಮಾಡ್ಕೊಳ್ಳಿ. ನಿಮ್ ಕಾಲೇಜಿನ ಪ್ರಿನ್ಸಿಪಲ್ ಜೊತೆ ಮಾತನಾಡಿ, ನಮ್ಮ ಕಾರ್ಯಕರ್ತರ ಸಂಪರ್ಕ ಮಾಡ್ಕೊಳ್ಳಿ. ನಿಮ್ ಊರಿಗೆ ಬಂದಾಗ ಕಾಲೇಜಿಗೆ ಆ ಧ್ವಜ ಬರಲಿ, ಆ ರಥ ಬರಲಿ, ಆ ರಥದಲ್ಲಿ ಕಾರ್ಗಿಲ್ನ ಕಥೆ ಇದೆ, ಅದನ್ನ ನೋಡಿದ ನಂತರ, ಎಕ್ಸಿಬಿಷನ್ ನೋಡಿದ ನಂತರ ಆ ಧ್ವಜವನ್ನ ಹೆಮ್ಮೆಯಿಂದ ಹಿಡಿಯುವಂತ ಅನುಭವ ನಮ್ಗಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಈ ರಥ ಅದಾಗಲೇ ಇವತ್ತು ಸಂಜೆ ಎಲ್ಲ ತಯಾರಿ ಆಗಿದೆ, ಸಂಜೆ ಹೊರಡುತ್ತೆ. ಮುಂದಿನ 10-12 ದಿನಗಳ ಕಾಲ ಆ ರಥ ಎಲ್ಲೆಡೆ ಸಂಚರಿಸುತ್ತೆ. ಆದ್ರೆ ಇಷ್ಟಕ್ಕೆ ಮುಗಿಸ್ತಿಲ್ಲ, ಸ್ವತಃ ಜುಲೈ 26ನೇ ತಾರೀಕು ಯಾವತ್ ನಾವು ಕಾರ್ಗಿಲ್ನ ಯುದ್ಧವನ್ನು ಗೆದ್ದಿದ್ವೋ ಅವತ್ತಿನ ದಿನ ನಾವು ರಾಜ್ಯಾದ್ಯಂತ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಕೆಲವು ಕಡೆ ತಾಲೂಕ್ ಕೇಂದ್ರಗಳಲ್ಲೂ ಕೂಡ ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಓಡ್ತಾ ಇದ್ವಿ. ಓಟದ ಟೈಟಲ್ ಏನ್ ಗೊತ್ತೇನು? ಕಾರ್ಗಿಲ್ ಆದ್ಮೇಲೆ ಮುಂದೇನು? ಟಾರ್ಗೆಟ್ POK ಅಂತ. ಆ ಓಟದ ಟೈಟಲ್ನೇ ಟಾರ್ಗೆಟ್ POK. ಮಿತ್ರ, ನಮ್ಗೆಲ್ಲರಿಗೂ ಆ POK ಅನ್ನ ಮರಳಿ ಪಡಿಬೇಕು ಅಂತಿದೆ. 1947ರಲ್ಲಿ ಯಾವುದನ್ನ ಮೋಸದಿಂದ ಪಾಕಿಸ್ತಾನ ತನ್ನ ಹುಟ್ಟಿಗೆ ಹಾಕೊಂಡಿತ್ತೋ, ನನ್ನ ದೇಶದ ಸೈನಿಕರಿಗೆ ಅದನ್ನ ಮರಳಿ ಪಡೆಯುವಂತ
ಛಾತಿ ಇದೆ ಮತ್ತು ಅವರಿಗೆ ಶಕ್ತಿಯನ್ನು ತುಂಬಬಲ್ಲ ಸಮರ್ಥ ನಾಯಕತ್ವ ಕೇಂದ್ರದಲ್ಲಿರೋದ್ರಿಂದ ಅದನ್ನು ಮರಳಿ ಪಡಿಬಹುದು ಅನ್ನುವಂತ ವಿಶ್ವಾಸಕ್ಕೆ ನಾವೆಲ್ಲರೂ ಓಡೋಣ. ನಮ್ಮೆಲ್ಲರ ಏಕ ಚಿತ್ತದ ಒಂದೇ ಮನಸ್ಸಿನ ಏಕಾಗ್ರವಾಗಿರುವಂತಹ ಮನಸ್ಸಿನಿಂದಾಗಿ ನಾವು ಏನನ್ನ ಬಯಸ್ತೀವೋ ಸಂಕಲ್ಪ ಮಾಡ್ತೀವೋ ಅದು ಹಾಗೆ ಆಗುತ್ತೆ ಅನ್ನೋದಾದ್ರೆ 26ನೇ ತಾರೀಕು 27, 28 ಈ ಮೂರು ದಿನಗಳಲ್ಲಿ ಯಾವತ್ತಾವತ್ ಕಾರ್ಯಕರ್ತರು ಅರೇಂಜ್ ಮಾಡ್ತಾರೋ ಅವತ್ತು ದಯಮಾಡಿ ನಾವೆಲ್ಲರೂ ಭಾಗವಹಿಸೋಣ ಅನ್ನೋದು ನನ್ನ ಅಪೇಕ್ಷೆ. ಆದ್ರೆ ಬರೀ ಇಷ್ಟೇ ಅಲ್ಲ, ಮ್ಯಾರಥಾನ್ ಮಾತ್ರ ಅಲ್ಲ, ಸ್ವತಃ ನಾನು PPT ಒಂದನ್ನು ತೆಗೆದುಕೊಂಡು ಅನೇಕ ಜಿಲ್ಲೆಗಳಿಗೆ ಹೋಗಿ ಕಾರ್ಗಿಲ್ನ ಕಥೆಯನ್ನ ಹೇಳುವವನಿದ್ದೀನಿ. ನಾನು ನನ್ನ ಲಿಸ್ಟೇ ಹೇಳೋದಾದ್ರೆ 20ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ, 21ಕ್ಕೆ ತುಮಕೂರಿನಲ್ಲಿ, 22ನೇ ತಾರೀಕು ಮಾಲೂರಿನಲ್ಲಿ, 23ಕ್ಕೆ ಕಲಬುರಗಿನಲ್ಲಿ, 24ಕ್ಕೆ ರಾಯಚೂರಿನಲ್ಲಿ, 26ನೇ ತಾರೀಕು ಕನಕಪುರದಲ್ಲಿ, 27ನೇ ತಾರೀಕು ಬೆಂಗಳೂರಿನಲ್ಲಿ ನಾವೆಲ್ಲರೂ ಮ್ಯಾರಥಾನ್ ಮಾಡ್ತಾ ಇದ್ದೀವಿ ಬೆಳಗ್ಗೆ, ಅದರಲ್ಲೂ ಭಾಗವಹಿಸ್ತೀನಿ. 28ನೇ ತಾರೀಕು ಹುಬ್ಬಳ್ಳಿನಲ್ಲಿ ಪ್ರಾಬಬಲಿ ಮ್ಯಾರಥಾನ್ ಮಾಡ್ತಾರೆ, ಅದರಲ್ಲೂ ಭಾಗವಹಿಸ್ತೀನಿ. 29ನೇ ತಾರೀಕು ಸವಣೂರಿನಲ್ಲಿ ಕಾರ್ಗಿಲ್ನ ಕಥೆಯನ್ನು ಹೇಳಲಿಕ್ಕೆ ನಾನು ಬರ್ತಾ ಇದ್ದೀನಿ. ನಾವೆಲ್ಲರೂ ಸೇರೋಣ, ಈ ಕಾರ್ಗಿಲ್ನ ಸಂಭ್ರಮವನ್ನು ಆಚರಿಸೋಣ. ಬರೀ ಕಾರ್ಗಿಲ್ ಗೆಲುವನ್ನ ಸಂಭ್ರಮ ಅಷ್ಟೇ ಆಚರಿಸೋದಲ್ಲ, ಯಾವ್ಯಾವ ಸೈನಿಕರಿದ್ದಾರೋ ಬಿಟ್ರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸುವುದವರು ಮಾತ್ರ ಅಲ್ಲದೆ ಸೈನಿಕರಾಗಿ ಯಾರ್ಯಾರು ಈ ದೇಶದ ಗಡಿಯನ್ನ ಕಾಪಾಡಲಿಕ್ಕೆ ತಮ್ಮ ಜೀವನವನ್ನ ಧಾರೆ ಎರೆದಿದ್ದಾರೋ ಅವರೆಲ್ಲರನ್ನು ಒಂದ್ ಕಡೆ ಸೇರಿಸೋಣ. ಎಲ್ಲರೂ ಸೇರಿ ಭಾರತದ ಸೈನಿಕರ ವಿಜಯವನ್ನ ಸಂಭ್ರಮಿಸುವ ಪ್ರಯತ್ನ ಮಾಡೋಣ. ಯುವ ಬ್ರಿಗೇಡ್ ಸಂಭ್ರಮಿಸ್ತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಜೊತೆಯಲ್ಲಿ ಇರ್ತೀರಾ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಸಹರ್ಷದಿಂದ ನಿಮಗೆ ಸ್ವಾಗತಿಸ್ತೀನಿ. ಎಲ್ಲರೂ ಜೊತೆಯಲ್ಲಿ ಇರ್ತೀರಾ ಅಂತ ಭಾವಿಸ್ತೀನಿ. ಕಾರ್ಗಿಲ್ ಅನ್ನ ಗೆದ್ದುಕೊಟ್ಟಂತ ಆ ಸೈನಿಕರಿಗೆ ನಾವೊಂದು ಸೆಲ್ಯೂಟ್ ಕೊಡುವಂತ ಒಂದು ಅಪರೂಪದ ಸಮಯ ಬಂದಿದೆ ಮತ್ತು ಜಗತ್ತಿಗೊಂದು ಎಚ್ಚರಿಕೆ ಕೊಡುವಂತ ಸಂದರ್ಭ. ನಮ್ಮನ್ನ ಕೆಣಕಿದ್ರೆ, ನಮ್ಮನ್ನ ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅನ್ನುವಂತ ಸಂದೇಶವನ್ನು ಕೊಡುವಂತ ಈ ಸಂದರ್ಭವನ್ನು ಬಳಸ್ಕೊಳ್ಳೋಣ. ಎಲ್ರಿಗೂ ಕಾರ್ಗಿಲ್ ವಿಜಯೋತ್ಸವದ ಈ ಆ ಸಂಭ್ರಮದ ಶುಭಕಾಮನೆಗಳನ್ನು ಕೋರ್ತಾ ಮತ್ತೆ ಇದರ ಪ್ರತಿಯೊಂದು ವಿವರಗಳೊಂದಿಗೆ ನಿಮ್ಮೆದುರಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.